नमस्कार साधकरे, ನಿಮ್ಮೆಲ್ಲರಿಗೂ ಯೋಗ ಮಾಸ್ಟರ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ತಾವ್ಯಾರು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ಹಾಗೂ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಬರೆದು ತಿಳಿಸಿ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ನಾವು ಈ ಚಾನೆಲ್ ಮೂಲಕ 6 ತಿಂಗಳೊಳಗೆ ಕುಂಡಲಿನಿ ಜಾಗೃತಿ ಮಾಡುವಂಥ ಆನ್ಲೈನ್ ಕ್ಲಾಸ್ ಅನ್ನು ನಡೆಸ್ತಾ ಇದ್ದೇವೆ, ಫ್ರೀಯಾಗಿ ನಡೆಸ್ತಾ ಇದ್ದೇವೆ. ಅದನ್ನು ಸದುಪಯೋಗ ಮಾಡಿಕೊಳ್ಳಿ. ಇದರ ಜೊತೆಯಲ್ಲಿ ಆತ್ಮ ಅನಾತ್ಮಗಳ ಬೇರ್ಪಡಿಸುವಿಕೆ ಅಂದರೆ ಬ್ರಹ್ಮವಿದ್ಯೆ, ಆತ್ಮ ಅನಾತ್ಮಗಳ ನಡುವೆ ಇರುವಂಥ ಒಂದು ಕಗ್ಗಂಟನ್ನು ಬಿಡಿಸುವಂಥ ಈ ಬ್ರಹ್ಮವಿದ್ಯೆಯನ್ನು 18 ಪುರಾಣ, 18 ಉಪಪುರಾಣ ಹಾಗೂ ಉಪನಿಷತ್, ಭಗವದ್ಗೀತೆ, ರಾಮಾಯಣ, ಮಹಾಭಾರತಗಳನ್ನು ಅರ್ಥ ಮಾಡಿಸುವಂತಹ ಒಂದು ಅಧ್ಯಯನವನ್ನು ನಾವು ಯಾವ ಥರ ಅಧ್ಯಯನ ಮಾಡಬೇಕು ಅಂತಂದು ಶಾಸ್ತ್ರ ಅಧ್ಯಯನ ರೀತಿಯನ್ನು ಕೂಡ ನಾವು ಕಲಿಸಿಕೊಡ್ತೇವೆ. ಪ್ರಾಚೀನ ಗುರುಕುಲದ ಮಾದರಿಯಲ್ಲಿ ಪ್ರಾಚೀನ ಗುರುಕುಲಗಳು ಯಾವ ರೀತಿಯಾಗಿ ಶಿಕ್ಷಣವನ್ನು ನೀಡ್ತಾ ಇದ್ವೋ ಅದೇ ಮಾದರಿಯಲ್ಲಿ ನಾವು ಕೂಡ ಈ ಶಿಕ್ಷಣವನ್ನು ನೀಡ್ತಾ ಇದ್ದೇವೆ. ದಯವಿಟ್ಟು ಯಾರು ಆಸಕ್ತಿ ಇದೆಯೋ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಫೋನ್ ನಂಬರ್ ಇರುತ್ತೆ, ನಮ್ಮ ಸಂಪರ್ಕ ಮಾಡಿ ಸಾಧನೆಯಲ್ಲಿ ತೊಡಗಿ ಶಾಸ್ತ್ರ ಅಧ್ಯಯನವನ್ನು ನಿಯಮಬದ್ಧವನ್ನಾಗಿ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಸ್ತು ವಿಚಾರ ಬ್ರಹ್ಮಚರ್ಯ ರಕ್ಷಣೆಯ ಉಪಾಯಗಳು. ಕೆಲವರೆಲ್ಲ ನನ್ನ ಕಾಮೆಂಟ್ ಮಾಡ್ತಾ ಇದ್ರು, ಬ್ರಹ್ಮಚರ್ಯ ರಕ್ಷಣೆ ಹೇಗೆ ಮಾಡಬೇಕು ಹೇಳಿ ಅಂತಂದು. ಇವತ್ತು ಅವ್ರಿಗೆ ಉತ್ತರವಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಬ್ರಹ್ಮಚರ್ಯ ರಕ್ಷಣೆ ಉಪಾಯಗಳು ಯಾವುವು ನೋಡಿ. ಬ್ರಹ್ಮಚರ್ಯ ರಕ್ಷಣೆ ಮಾಡಬೇಕಾದ್ರೆ ಹೇಗೆ ಅಂದರೆ, ಭೋಜನ ಆಹಾರಕ್ಕೆ ಭಾಳ ಪ್ರಾಮುಖ್ಯತೆ ಕೊಡಬೇಕಾಗುತ್ತೆ. ಭೋಜನದಲ್ಲಿ ಉತ್ತೇಜಕ ಪದಾರ್ಥಗಳನ್ನು ಸರ್ವತಾ ತ್ಯಾಗ ಮಾಡಬೇಕಾಗತ್ತೆ. ಮೆಣಸಿನಕಾಯಿ, ಸಾಸಿವೆ, ಗರಂ ಮಸಾಲೆಗಳು, ಉಪ್ಪಿನಕಾಯಿ, ಹುಳಿ, ಹೆಚ್ಚು ಉಪ್ಪು ಮತ್ತು ಹೆಚ್ಚು ಬಿಸಿ ಪದಾರ್ಥಗಳು ತಿನ್ನಬಾರದು. ಹೆಚ್ಚು ಅಗೆದು ಊಟ ಮಾಡಬೇಕು, ಅಗಿದು ಊಟ ಮಾಡಬೇಕು. ಊಟವು ಯಾವಾಗಲೂ ಸದಾ ತಾಜಾ ಮತ್ತು ನಿಯಮಿತ ಸಮಯದಲ್ಲಿ ಮಾಡಬೇಕು. ಮಾಂಸ, ಬೆಳ್ಳುಳ್ಳಿ, ಈರುಳ್ಳಿ ಆದಿ ಅಭಕ್ಷ್ಯ ಪದಾರ್ಥಗಳು ಮತ್ತು ಮಿಥ್ಯ ಗಾಂಜಾ, ಭಂಗಿ ಆದಿ ಬೇರೆ ಮತ್ತು ಭರಿಸುವಂತಹ ಪದಾರ್ಥಗಳನ್ನು ಹಾಗೂ ಕೇಸರ, ಕಸ್ತೂರಿ, ಮಕರ ಧ್ವಜ ಮೊದಲಾದ ವಾಜೀಕರಣ ಔಷಧಗಳ ಸೇವನೆಯನ್ನು ಕಡಾಖಂಡಿತವಾಗಿ ಮಾಡಬಾರದು. ನಿತ್ಯವೂ ಯಥಾಸಂಭವ ಬಯಲುಗಾಳಿಯಲ್ಲಿ ಬೆಳಗ್ಗೆ ಮತ್ತು ಸಾಯಂಕಾಲ ಕಾಲುನಡಿಗೆಯಲ್ಲಿ ತಿರುಗಾಡಬೇಕು, ವಾಕಿಂಗ್ ಮಾಡಬೇಕು. ರಾತ್ರಿ ಬೇಗನೆ ಮಲಗಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಒಂದು ಜಾವ ರಾತ್ರಿ ಇರುವಾಗಲೇ ಅಥವಾ ಕನಿಷ್ಠ ಸೂರ್ಯೋದಯದ ಒಂದು ಗಂಟೆ ಮೊದಲು ಅವಶ್ಯವಾಗಿ ಏಳಬೇಕು. ಮಲಗುವಾಗ ಮೂತ್ರ ಮಾಡಿ ಕೈಕಾಲು ತೊಳೆದು ಹಾಗೂ ಬಾಯಿಯನ್ನು ಮುಕ್ಕೊಳಿಸಿ ಭಗವಂತನ ಸ್ಮರಣೆ ಮಾಡುತ್ತಾ ಮಲಗಬೇಕು. ಕುಸಂಗ ಅಂದರೆ ದುಷ್ಟರ ಸಂಘ ಸರ್ವತ ತ್ಯಾಗಗೈದು ಯಥ ಸಾಧ್ಯವಾದಷ್ಟು ಸದಾಚಾರಿ ಹಾಗೂ ವೈರಾಗ್ಯಶಾಲಿ ಭಗವದ್ಭಕ್ತ ಸತ್ಪುರುಷರ ಸಂಘವನ್ನು ಮಾಡಬೇಕು. ಅದರಿಂದ ಮಲಿನ ವಾಸನೆಗಳು ನಷ್ಟವಾಗಿ ಹೃದಯದಲ್ಲಿ ಒಳ್ಳೆಯ ಭಾವನೆಗಳು ಸಂಗ್ರಹವಾಗುತ್ತವೆ. ಆಮೇಲೆ ಪತಿ ಪತ್ನಿಯರನ್ನು ಬಿಟ್ಟು ಅನ್ಯ ಸ್ತ್ರೀ ಪುರುಷರೊಂದಿಗೆ ಒಬ್ಬರೇ ಎಂದೂ ಕುಳಿತುಕೊಳ್ಳಬಾರದು, ಏಕಾಂತದಲ್ಲಿ ಮಾತುಕತೆ ಮಾಡಬಾರದು. ಆಮೇಲೆ ಭಗವದ್ಗೀತೆ, ರಾಮಾಯಣ, ಮಹಾಭಾರತ, ಉಪನಿಷತ್ತು, ಅಷ್ಟಾದಶ ಪುರಾಣಗಳು, ಶ್ರೀಮದ್ ಭಾಗವತ ಮೊದಲಾದ ಗ್ರಂಥಗಳನ್ನು ನಿತ್ಯವೂ ನಿಯಮಪೂರ್ವಕವಾಗಿ ಸ್ವಾಧ್ಯಯನ ಮಾಡಬೇಕು. ಇದರಿಂದ ಬುದ್ಧಿಯು ಶುದ್ಧವಾಗಿ ಮನಸ್ಸಿನಲ್ಲಿ ಕೆಟ್ಟ ವಿಚಾರಗಳು ಬರುವುದಿಲ್ಲ. ವಿಶ್ರಾಂತಿ ಭೋಗ, ಆಲಸ್ಯ, ಪ್ರಮಾದ ಮತ್ತು ಪಾಪಗಳಲ್ಲಿ ಸಮಯವನ್ನು ಕಳೆಯಬಾರದು. ಮನವನ್ನು ಯಾವಾಗಲೂ ಯಾವುದಾದರೂ ಒಳ್ಳೆಯ ಕೆಲಸದಲ್ಲಿ ತೊಡಗಿಸಬೇಕು. ಮೂತ್ರ ತ್ಯಾಗ ಮತ್ತು ಮಲತ್ಯಾಗದ ನಂತರ ಇಂದ್ರಿಯಗಳನ್ನು ತಣ್ಣೀರಿನಿಂದ ತೊಳೆಯಬೇಕು ಮತ್ತು ಮಲಮೂತ್ರದ ವೇಗವನ್ನು ಎಂದೂ ತಡೆದಿಟ್ಟುಕೊಳ್ಳಬಾರದು. ಸಾಧ್ಯವಿದ್ದಷ್ಟು ತಣ್ಣೀರಿನಿಂದಲೇ ಪ್ರತಿನಿತ್ಯವೂ ಸ್ನಾನ ಮಾಡಬೇಕು. ನಿತ್ಯವೂ ನಿಯಮಿತ ರೂಪದಿಂದ ಯಾವುದಾದರೂ ವ್ಯಾಯಾಮ ಮಾಡಬೇಕು. ಸಾಧ್ಯವಾದರೆ
ಪ್ರತಿದಿನವೂ ಕೆಲವು ಆಸನಗಳು ಹಾಗೂ ಪ್ರಾಣಾಯಾಮದ ಅಭ್ಯಾಸ ಕೂಡ ಮಾಡಬೇಕು. ಆಮೇಲೆ ಹನುಮಾನ್ ಕಾಚ ಅಥವಾ ಲಂಗೂಟಿ ಧರಿಸಬೇಕು. ನಿತ್ಯವೂ ನಿಯಮಿತ ರೂಪದಿಂದ ಕೆಲ ಸಮಯದಲ್ಲಿ ಹೊರಗೆ ಪರಮಾತ್ಮನ ಧ್ಯಾನವನ್ನು ಅವಶ್ಯವಾಗಿ ಮಾಡಬೇಕು. ಸಾಧ್ಯವಿದ್ದಷ್ಟು ಭಗವಂತನ ಯಾವುದಾದರೂ ನಾಮದ ಶ್ರದ್ಧಾ ಮತ್ತು ಪ್ರೇಮಪೂರ್ವಕ ಜಪ ಹಾಗೂ ಕೀರ್ತನೆ ಮಾಡಬೇಕು. ಕಾಮವಾಸನೆ ಜಾಗೃತವಾದರೆ ನಮ್ಮ ನಾಮ ಜಪವನ್ನು ಜೋರು ಜೋರಾಗಿ ಕೀರ್ತನೆ ಮಾಡಲು ಪ್ರಾರಂಭಿಸಬೇಕು. ಕಾಮವಾಸನೆಯು ನಾಮ ಜಪ ಮತ್ತು ಕೀರ್ತನೆಗಳಿಂದ ಅದರ ಮುಂದೆ ನಿಲ್ಲದೆ ಓಡಿ ಹೋಗುತ್ತದೆ. ಜಗತ್ತಿನಲ್ಲಿ ವೈರಾಗ್ಯವೇ ಭಾವನೆ ಮಾಡಬೇಕು. ಜಗತ್ತಿನ ಎಲ್ಲ ವಸ್ತುಗಳಲ್ಲಿ ವೈರಾಗ್ಯ ಭಾವನೆ ಮಾಡಬೇಕು. ಸಂಸಾರದ ಅನಿತ್ಯತೆಯ ಸ್ಮರಣೆಯನ್ನು ಆಗಾಗ ಮಾಡುತ್ತಿರಬೇಕು. ಮೃತ್ಯುವನ್ನು ಸದಾ ನೆನಪಿನಲ್ಲಿ ಇಟ್ಟುಕೊಂಡಿರಬೇಕು. ಪುರುಷರು ಸ್ತ್ರೀಯರ ಶರೀರದಲ್ಲಿ ಮತ್ತು ಸ್ತ್ರೀಯರು ಪುರುಷರ ಶರೀರದಲ್ಲಿ ಮಲಿನತೆಯ ಬುದ್ಧಿ ಇಟ್ಟಿರಬೇಕು. ಯಾವ ಆಕೃತಿಯನ್ನು ನಾವು ಸುಂದರವೆಂದು ತಿಳಿಯುತ್ತೇವೆಯೋ ಅದು ವಾಸ್ತವದಲ್ಲಿ ಚರ್ಮದಿಂದ ಮುಚ್ಚಲ್ಪಟ್ಟಂತಹ ಮಾಂಸ, ಅಸ್ಥಿ, ರುಧಿರ, ಮಜ್ಜ, ಮಲ, ಮೂತ್ರ, ಕಪ ಆದಿ ಮಲಿನ ಹಾಗೂ ಅಪವಿತ್ರ ಪದಾರ್ಥಗಳ ಒಂದು ತುಚ್ಛ ಪಿಂಡ ಮಾತ್ರವಾಗಿದೆ ಎಂದು ತಿಳಿದುಕೊಳ್ಳಬೇಕು. ತಿಂಗಳಲ್ಲಿ ಕಡಿಮೆ ಎಂದರೆ 2 ದಿನ, ಅರ್ಥಾತ್ ಪ್ರತಿಯೊಂದು ಏಕಾದಶಿಗೆ ಉಪವಾಸ ಮಾಡಬೇಕು ಮತ್ತು ಪೌರ್ಣಿಮಾ ಹಾಗೂ ಅಮಾವಾಸ್ಯೆಗಳಲ್ಲಿ ಕೇವಲ ಒಂದೇ ಹೊತ್ತು ಅರ್ಥಾತ್ ಹಗಲಿನಲ್ಲಿ ಮಾತ್ರ ಊಟ ಮಾಡಬೇಕು. ಭಗವಂತನ ಲೀಲೆಗಳು ಹಾಗೂ ಮಹಾಪುರುಷರ ಮತ್ತು ವೀರ ಬ್ರಹ್ಮಚಾರಿಗಳ ಚರಿತ್ರೆಗಳನ್ನು ಮನನ ಮಾಡಬೇಕು. ಸಾಧ್ಯವಿದ್ದಷ್ಟು ಎಲ್ಲದರಲ್ಲಿ ಪರಮಾತ್ಮನ ಭಾವನೆಯನ್ನು ಮಾಡಬೇಕು. ಎಲ್ಲ ಕಡೆ ಭಗವಂತನನ್ನು ನೋಡ್ತಿರಬೇಕು. ನಿತ್ಯ ನಿರಂತರ ಭಗವಂತನ ಸ್ಮರಣೆ ಇರುವಂತೆ ಪ್ರಯತ್ನ ಮಾಡಬೇಕು. ನಿತ್ಯ ನಿರಂತರ ಅಂತಃಕರಣವನ್ನು ಭಗವದ್ಭಾವದಿಂದ ತುಂಬಲು ಪ್ರಯತ್ನ ಮಾಡಿದರೆ ಮನದಲ್ಲಿ ಹೊಲಸು ವಿಚಾರಗಳು ಎಂದೂ ಉಂಟಾಗುವುದಿಲ್ಲ. ಯಾವ ಹೃದಯದಲ್ಲಿ ಭಗವಂತನು ತನ್ನ ಬಿಡಾರವನ್ನು ಹೂಡುತ್ತಾನೆಯೋ, ಅರ್ಥಾತ್ ನಿತ್ಯ ನಿರಂತರ ಭಗವಂತನ ಸ್ಮರಣವಾಗುತ್ತದೆಯೋ ಅಲ್ಲಿ ಕಾಮದ ಉದಯ ಆಗುವುದೇ ಇಲ್ಲ. ಮನುಷ್ಯ ಜೀವನದ ಯಾವ ಪರಮ ಚರ್ಮ ಲಕ್ಷ್ಯ ಮತ್ತು ಬ್ರಹ್ಮಚರ್ಯದ ಅಂತಿಮ ಫಲವಿದೆಯೋ ಅದು ಭಗವಂತನ ಸ್ಮರಣದ ಪ್ರಭಾವದಿಂದ ಅಂತಃಕರಣ ಸರ್ವತಃ ಶುದ್ಧವಾಗಿ ಬೇಗನೆ ಭಗವಂತನ ಪ್ರಾಪ್ತಿಯಾಗುತ್ತದೆ. ಯಾರು ಎಲ್ಲ ಪ್ರಕಾರದ ಮೈಥುನಗಳನ್ನು ತ್ಯಾಗ ಮಾಡಿದ್ದಾರೋ ಅವರೇ ಬ್ರಹ್ಮಚಾರಿಗಳು. ಬ್ರಹ್ಮಚಾರಿಗಳ ಹೆಸರಿನಿಂದ ಲೋಕದಲ್ಲಿ ಪ್ರಸಿದ್ಧರಾಗಿದ್ದಾರೆ. ಎಲ್ಲ ಪ್ರಕಾರಗಳಿಂದ ವೀರ್ಯದ ರಕ್ಷಣೆ ಮಾಡುವಂಥ ಬ್ರಹ್ಮಚರ್ಯದ ಪಾಲನವು ಬ್ರಹ್ಮ ಅಂದರೆ ಪರಮಾತ್ಮನ ಪ್ರಾಪ್ತಿಯಲ್ಲಿ ಮುಖ್ಯ ಹೇತುವಾಗಿದೆ. ಸ್ತ್ರೀಯರ ಸ್ಮರಣೆ, ಸ್ತ್ರೀಯರ ಸಂಬಂಧ ಮಾತುಕತೆ, ಸ್ತ್ರೀಯರೊಂದಿಗೆ ಆಟ ಪಾಠಗಳನ್ನು, ಸ್ತ್ರೀಯರನ್ನು ನೋಡುವುದು, ಸ್ತ್ರೀಯರೊಂದಿಗೆ ಗುಪ್ತ ಭಾಷಣ ಮಾಡುವುದು, ಸ್ತ್ರೀಯರನ್ನು ಸೇರುವುದು, ಸಂಕಲ್ಪ ಮಾಡುವುದು, ಶ್ರೇಷ್ಠಗೈಯುವುದು ಮತ್ತು ಸ್ತ್ರೀ ಸಂಘ ಮಾಡುವುದು, ಇವು 8 ಪ್ರಕಾರದ ಮೈಥುನಗಳೆಂದು ಹೇಳಲ್ಪಟ್ಟಿವೆ. ಸ್ತ್ರೀಯರ ಸಂಘದಿಂದ ತುಂಬ ಎಚ್ಚರವಾಗಿರಬೇಕು. ಸ್ತ್ರೀಯರ ದರ್ಶನ, ಭಾಷಣ, ಸ್ಪರ್ಶ ಮತ್ತು ಚಿಂತನದ ಮಾತೆ ಅವರ ಮೂರ್ತಿ ಹಾಗೂ ಚಿತ್ರಗಳು ಕೂಡ ಬ್ರಹ್ಮಚಾರಿಯು ನೋಡಬಾರದು. ಏಕಾಂತದಲ್ಲಿ ಆದರೂ ತಾಯಿ ಮತ್ತು ತಂಗಿಯರೊಂದಿಗೆ ಕೂಡ ಇರಬಾರದು. ಏಕೆಂದರೆ ಸ್ತ್ರೀಯರ ಸಂಘವನ್ನು ಪಡೆದು ಬುದ್ಧಿವಂತರು ಕೂಡ ಬುದ್ಧಿಭ್ರಷ್ಟರಾಗಿ ಇಂದ್ರಿಯಗಳು ವಿಚಲಿತವಾಗಿರುತ್ತವೆ. ನೋಡಿ, ಇವೆಲ್ಲ ನಿಯಮಗಳನ್ನು ಪಾಲನೆ ಮಾಡಿದಾಗ ಬ್ರಹ್ಮಚರ್ಯವಾದ ರಕ್ಷಣೆ ಮಾಡಿಕೊಳ್ಳೋಕೆ ಸಾಧ್ಯ ಆಗುತ್ತೆ. ಅಂಥ ಒಂದು ವ್ಯವಸ್ಥೆಯನ್ನು ಹಿಂದಿನ ಕಾಲದಲ್ಲಿ ಗುರುಕುಲದಲ್ಲಿ ಇಂಥ ವ್ಯವಸ್ಥೆ ನಿರ್ಮಾಣ ಆಗಿತ್ತು. ಬ್ರಹ್ಮಚರ್ಯ ರಕ್ಷಣೆ ಮಾಡ್ಕೋಬೇಕಾದ್ರೆ ಇಂಥ ಒಂದು ಗುರುಕುಲ ವ್ಯವಸ್ಥೆ ಇದ್ದಾಗ ಈ ರಕ್ಷಣೆ ಮಾಡ್ಕೊಳಕ್ಕೆ 100ಕ್ಕೆ 100ರಷ್ಟು ಅನುಕೂಲ ವಾತಾವರಣ ಇರುತ್ತೆ. ಇವತ್ತಿನ ಸಮಾಜದಲ್ಲಿ ಇವುಗಳ ರಕ್ಷಣೆ ಮಾಡಕ್ಕೆ ಹೋದಾಗ ಭಾಳ ಕಷ್ಟ ಅನುಭವಿಸ್ಬೇಕಾಗುತ್ತೆ. ಕಷ್ಟ ಅಂತ ಬಿಡೋಕೆ ಬರೋದಿಲ್ಲ, ಪಾಲಿಸಲೇಬೇಕಾಗುತ್ತೆ. ಯಾರು ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕು, ನಾನು ಅಖಂಡ ಬ್ರಹ್ಮಚಾರಿ ಆಗಿರಬೇಕು ಅಂತ ಯಾರು ಪ್ರಯತ್ನ ಮಾಡ್ತಾರೋ ಅವರು ಇವುಗಳನ್ನು ತಪ್ಪದೇ ಪಾಲನೆ ಮಾಡಬೇಕು. ಅಂಥವರು ಮಾತ್ರ ಗುರಿಯನ್ನು, ತಮ್ಮ ಜೀವನದ ಗುರಿಯನ್ನು ಮುಟ್ಟಕ್ಕೆ ಸಾಧ್ಯ ಇದೆ. ಬ್ರಹ್ಮಚಾರ್ಯದಲ್ಲಿ ಒಂದು ಅಖಂಡ ಬ್ರಹ್ಮಚಾರ್ಯ, 2ನೇದು ಪ್ರಜಾಪತ್ಯ ಬ್ರಹ್ಮಚಾರ್ಯ. 2 ರೀತಿಯಾದ ಬ್ರಹ್ಮಚಾರ್ಯಗಳಿವೆ. 1ನೇದು ಅಖಂಡ ಬ್ರಹ್ಮಚಾರ್ಯ ಅಂದರೆ ಅದನ್ನ ನೈಷ್ಠಿಕ ಬ್ರಹ್ಮಚಾರ್ಯ ಅಂತ ಕರೀತಾರೆ. ಅಂದರೆ ಜೀವನ ಪೂರ್ತಿ ಅವರು ಮದುವೆ ಆಗದೇ ಇರುವುದು, ಮದುವೆ ಆಗದೇ ಇರೋರೆಲ್ಲ ಬ್ರಹ್ಮಚಾರಿಗಳು ಅಂತ ಅರ್ಥ ಅಲ್ಲ. ಯಾರು ಬ್ರಹ್ಮಚಾರ್ಯ ಪಾಲನೆಯನ್ನು
ಮಾಡಿದ್ರೂ ಅವನು ನಿಜವಾದ ಬ್ರಹ್ಮಚಾರಿ ಆಗ್ತಾನೆ ಅನಂತರ ನೈಷ್ಠಿಕ ಅದನ್ನು ನೈಷ್ಠಿಕ ಬ್ರಹ್ಮಚಾರಿ ಅಂತಾರೆ ಇನ್ನೊಂದು ಪ್ರಜಾಪ್ರತ್ಯ ಬ್ರಹ್ಮಚಾರಿ ಅಂತಾರೆ ಪ್ರಜಾಪ್ರತ್ಯ ಬ್ರಹ್ಮಚಾರಿ ಅಂದರೆ ಮದುವೆ ಆಗಿ ಕೇವಲ ತನ್ನ ಕಾಮವನ್ನು ತನ್ನ ಸತಿಯಲ್ಲಿ ತನ್ನ ಹೆಂಡತಿಯಲ್ಲಿ ಮಾತ್ರ ಸೀಮಿತಗೊಳಿಸಿದರೆ ಅದು ಪ್ರಜಾಪ್ರತ್ಯ ಬ್ರಹ್ಮಚಾರಿ ಆಗುತ್ತೆ ಇದನ್ನು ಬ್ರಹ್ಮಚಾರಿಗಳು ಆಗಿರಬೇಕಂತ ಅಂದವರು ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಅನುಷ್ಠಾನ ತರಬೇಕು ಅಂತ ಹೇಳ್ತಾ ಇವತ್ತಿನ ಒಂದು ಈ ವಿಡಿಯೋವನ್ನು ಇಲ್ಲೇ ಮುಗಿಸ್ತಾ ಮತ್ತೊಂದು ಹೊಸ ವಿಷಯವನ್ನು ತೆಗೆದುಕೊಂಡು ಮತ್ತೆ ಬರ್ತೀನಿ ಅಂತ ಹೇಳ್ತಾ